माजी सीएम एचडी कुमारस्वामी एचडी देवेगौड़ ननगे बेल्तंगडी क्षेत्रदल्ली जेडीएस अभ्यर्थियागि स्पर्धिसलु अवकाशवन्न नीडिद्दारे कुमारस्वामी अवरु घोषिसिरुव पंचरत्न योजनेगळन्न जनरिगे तलुपिसलागुवुदु एंदु जेडीएस अभ्यर्थी पत्रकर्त अशरफ अली कुन्ये हेळिदरु अवरु बेल्तंगडियल्लि सुदिगोषि नडेसि मातनाडिदरु ननगे एल्ल रंगदल्लु केलस माडि अनुभववे नन्न बग्गे सामाजिक जालतानदल्लि केलवरु अपप्रचार माडुत्तिद्दारे ಅದಕ್ಕೆ ನಾನೇನು ಪ್ರತಿಕ್ರಿಯೆ ನೀಡಲು ಹೋಗುವುದಿಲ್ಲ ನನಗೆ ಎರಡು ರಾಷ್ಟ್ರೀಯ ಪಕ್ಷಗಳು ವೈರಿಗಳು ಎಂದು ಹೇಳಿದ್ರು ಕಸಿನ ಮೂಲಕ ಹೆಚ್ಚಿನ ಮತಗಳನ್ನು ಪಡೆದು ಅವರು ಇಲ್ಲಿ ಶಾಸಕರಾಗಿದ್ದಾರೆ ಆದರೆ ಪಕ್ಷದ ಸಾಂಪ್ರದಾಯಿಕವಾದಂತ ಮತಗಳೇ ಸುಮಾರು 15 ರಿಂದ 20000 ಮತಗಳಿವೆ ಈ ಎಲ್ಲ ದೃಷ್ಟಿಯಿಂದ ನಾವು ಈ ಬಾರಿ ನಮಗೆ ಸಿಕ್ಕಿರತಕ್ಕಂತ ಅವಕಾಶದಲ್ಲಿ ನಾವು ಈ ಪಕ್ಷದ ಎಲ್ಲ ಮತಗಳನ್ನು ನಮ್ಮ ಕಡೆಗೆ ಸೆಳೆಯಲಿಕ್ಕೆ ಅಂದ್ರೆ ಪಕ್ಷದ ಅಧಿಕೃತವಾದ ಅಭ್ಯರ್ಥಿ ನಾನು ನಮ್ಮ ಜೊತೆ ನಾಯಕರೆಲ್ಲ ಇದ್ದಾರೆ ಹಿರಿಯ ಕಿರಿಯರ ಎಲ್ಲರ ಮಾರ್ಗದರ್ಶನವನ್ನು ಪಡೆದುಕೊಂಡು ನಾವು ಈ ಚುನಾವಣಾ ಕಣದಲ್ಲಿ ನಮ್ಮ ಕೆಲಸವನ್ನು ಮಾಡ್ಲಿಕ್ಕೆ ಇದ್ದೇವೆ ಅದರಲ್ಲೂ ವಿಶೇಷವಾಗಿ ನಾವು ಗಮನಿಸಬೇಕಾದ ವಿಚಾರ ಏನಂತಂದ್ರೆ ಕೆಲವರು ಈಗ 2-3 ದಿನಗಳಿಂದ ನಾನು ನಾಮಪತ್ರ ಸಲ್ಲಿಸಿದ ಬಳಿಕದಿಂದ ಕೆಲವೊಂದು ಸಾಮಾಜಿಕ ಮಾಧ್ಯಮಗಳಲ್ಲಿ ಕೆಲವೊಂದು ಅಪಪ್ರಚಾರಗಳನ್ನು ನಾನು ಗಮನಿಸುತ್ತಾ ಬಂದಿದ್ದೇನೆ ಯಾಕೆಂತಂದ್ರೆ ಇದೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 8 ವಿಧಾನಸಭಾ ಕ್ಷೇತ್ರಗಳಿಗೆ ಜೆಡಿಎಸ್ ಪಕ್ಷದ ಇತಿಹಾಸದಲ್ಲಿ ಇದು ಪ್ರಥಮ ಬಾರಿಗೆ 8 ಕಡೆ ಕೂಡ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸುತ್ತಾ ಇದ್ದಾರೆ ಈಗ ಸಾಮಾಜಿಕ ಜಾಲತಾಣದಲ್ಲಿ ಬರ್ತಕ್ಕಂತ ಮಾಧ್ಯಮದಲ್ಲಿ ಏನು ಬರ್ತಾ ಇದೆ ಅಂತ ಹೇಳಿದ್ರೆ ಕೇವಲ ಬೆಳ್ತಂಗಡಿ ತಾಲೂಕಿನಲ್ಲಿ ಯಾರೋ ಒಬ್ಬರನ್ನು ಸೋರಿಸಲಿಕ್ಕೆ ಯಾರೋ ಒಬ್ಬರಿಂದ ನಾವು ಏನನ್ನ ಮಾಡಿದ್ದೇವೆ ಅನ್ನುವಂತ ದೃಷ್ಟಿಯಲ್ಲಿ ಪ್ರಚಾರವನ್ನ ಮಾಡ್ತಾ ಇದ್ದಾರೆ ನಾನು ಹೇಳಲಿಕ್ಕೆ ಬಯಸುತ್ತೇನೆ ಇಷ್ಟೊಂದು ದೊಡ್ಡ ಅಪಪ್ರಚಾರವನ್ನ ಮಾಡ್ತಕ್ಕಂತ ಫೇಕ್ ಅಕೌಂಟ್ ಫೇಕ್ ಸಾಮಾಜಿಕ ಜಾಲತಾಣದ ಫೇಕ್ ಅಕೌಂಟ್ಸ್ ಗಳು ಇರತಕ್ಕಂತ ಒಂದು ಕುಖ್ಯಾತಿಗೆ ಬೆಳ್ತಂಗಡಿ ತಾಲೂಕು ಇವತ್ತು ಆಗಿದೆ ಅದಕ್ಕೆ ಕಾರಣ ಇವತ್ತು ಇಲ್ಲಿನ ಎಲ್ಲಿಂದ ಹೊರಗಿನಿಂದ ಬಂದಿರತಕ್ಕಂತ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಇದಕ್ಕೆ ಕಾರಣ ಅನ್ನುವಂತ ಅವರು ಇದಕ್ಕೆ ಕುಮ್ಮಕ್ಕನ್ನು ನೀಡ್ತಾ ಇದ್ದಾರೆ ಮತ್ತು ಅವರ ಬೆಂಬಲಿಗರು ಇದನ್ನು ಮಾಡ್ತಾ ಇದ್ದಾರೆ ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಸ್ಪಷ್ಟವಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾವು ತಿಳ್ಕೊಳ್ಳಬೇಕಾದ್ದು ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ರಾಮಕೃಷ್ಣ ನಿರ್ಯಾ ಜಾವೇದ್ ಮತ್ತಿತರು ಉಪಸ್ಥಿತರಿದ್ದರು ಸತೀಶ್ ವಿ4 ನ್ಯೂಸ್ ಬೆಳ್ತಂಗಡಿ